ശുഭവാര ശുഭത്തിഥി ശുഭനക്ഷത്ര ശുഭയോ ഏണ ശുഭകർ ഏണവിശേഷണ വിശിഷ്ടാ പുണ്യയം ശുഭ പുണ്യശുഭത്തി അസ്മാക്കം സക്കുടുംബാഷേമ അഭയുരാരോഗ്യ ആനന്ദഐശ്വര്യ അഭിവൃദ്ധ്യർം ഇവത്തിനക്ഷത്ര ಅದು ಇಪ್ಪತ್ನಾಲ್ಕು ಗಂಟೆ ಆರು ನಿಮಿಷದವರೆಗಿದೆ ಧನಿಷ್ಠ ನಕ್ಷತ್ರ ಅಂದರೆ ಕುಂಭರಾಶಿ ಈಗ ವೃಷಭ ಲಗ್ನದವರನ್ನು ಒಂದು ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಬಣ್ಣಿಸುತ್ತೇನೆ ಕೇಳಿ ನೋಡಿ ವೃಷಭದ ಅಧಿಪತಿ ಶುಕ್ರ ವೃಷಭ ರಾಶಿಯು ಚಂದ್ರನಿಗೆ ಮೂಲ ತ್ರಿಕೋಣ ರಾಶಿ ತುಲಾರಾಶಿಯು ಶುಕ್ರನ ಮೂಲ ತ್ರಿಕೋಣ ರಾಶಿ ಆದ್ದರಿಂದ ಶುಕ್ರನ ಎಲ್ಲ ಗುಣಗಳನ್ನು ತೋರಿಸುವುದೇ ತುಲಾರಾಶಿಯಲ್ಲಿ ತುಲಾರಾಶಿ ಇಲ್ಲ ಅಂದರೆ ವೃಷಭ ರಾಶಿ ಇಲ್ಲ ಸಪ್ತಮಾಧಿಪತಿಯು ಮಂಗಲ್ನಾಗಿರ್ತಾನೆ ಇಲ್ಲಿ ನೋಡಿ ಸಪ್ತಮಾಧಿಪತಿ ಮಂಗಲ್ ಆಯಿತಾ ಆದ್ದರಿಂದ ಈಗ ನಾವು ನೋಡಬೇಕಾದ್ದು ಏನು ಶುಕ್ರನಿಗೆ ಬುಧ ಶನಿ ಮತ್ತು ಕೇತು ಮಿತ್ರರು ಆದುದರಿಂದ ರವಿ ಚಂದ್ರ ಗುರು ಹಾಗೂ ರಾಹುಗ್ರಹಗಳು ಶತ್ರುಗಳಾಗ್ತಾರೆ ಗುರು ಮತ್ತು ಕುಜರು ಸಮರಾಗ್ತಾರೆ ಶುಕ್ರನು ಕನ್ಯಾದಲ್ಲಿ ನೈಸರ್ಗಿಕ ಆರನೇ ಭಾವದಲ್ಲಿ ನೀಚ ಮೀನದಲ್ಲಿ ನೈಸರ್ಗಿಕ ಹನ್ನೆರಡನೇ ಭಾವದಲ್ಲಿ ಉಚ್ಚ ರವಿಯು ಮೇಷದಲ್ಲಿ ಉಚ್ಚ ನೈಸರ್ಗಿಕ ಹನ್ನೆರಡನೇ ಭಾವದಲ್ಲಿ ತುಲಾದಲ್ಲಿ ನೈಸರ್ಗಿಕ ಏಳನೇ ಭಾವದಲ್ಲಿ ನೀಚ ಶನಿಯು ತುಲಾದಲ್ಲಿ ನೈಸರ್ಗಿಕ ಏಳನೇ ಭಾವದಲ್ಲಿ ಉಚ್ಚ ಮೇಷದಲ್ಲಿ ನೈಸರ್ಗಿಕ ಒಂದನೇ ಭಾವದಲ್ಲಿ ನೀಚ ಕುಜನು ಮಕರದಲ್ಲಿ ಉಚ್ಚ ನೈಸರ್ಗಿಕ ಕರ್ಮ ಭಾವದಲ್ಲಿ ಕರ್ಕಾಟಕದಲ್ಲಿ ನೀಚ ನೈಸರ್ಗಿಕ ನಾಲ್ಕನೇ ಭಾವದಲ್ಲಿ ರಾಹು ಮಿಥುನ ಮತ್ತು ವೃಷಭದಲ್ಲಿ ನೈಸರ್ಗಿಕ ಮೂರು ಮತ್ತು ಎರಡರಲ್ಲಿ ಉಚ್ಚ ಕೇತು ಧ್ವನೂರು ಮತ್ತು ವೃಶ್ಚಿಕದಲ್ಲಿ ನೈಸರ್ಗಿಕ ಒಂಬತ್ತು ಮತ್ತು ಎಂಟರಲ್ಲಿ ಉಚ್ಚ ರಾಹು ಧನುರ್ ಮತ್ತು ವೃಶ್ಚಿಕದಲ್ಲಿ ನೈಸರ್ಗಿಕ ಒಂಬತ್ತು ಮತ್ತು ಎಂಟನೇ ಮನೆಯಲ್ಲಿ ಭಾವದಲ್ಲಿ ನೀಚ ಮತ್ತು ಮಿಥುನ ಮತ್ತು ವೃಷಭದಲ್ಲಿ ನೈಸರ್ಗಿಕ ಮೂರು ಮತ್ತು ಎರಡರಲ್ಲಿ ನೀಚ ಅದೇ ಗುರು ಕರ್ಕದಲ್ಲಿ ನೈಸರ್ಗಿಕ ನಾಲ್ಕನೇ ಭಾವದಲ್ಲಿ ಉಚ್ಚ ಮಕರದಲ್ಲಿ ನೈಸರ್ಗಿಕ ಹತ್ತನೇ ಮನೆಯಲ್ಲಿ ನೀಚ ಸೊ ಜುಪಿಟರ್ ಆ್ಯಂಡ್ ಮರ್ಕ್ಯುರಿ ಹ್ಯಾವ್ ದಿಗ್ಬಲಾ ಇನ್ ದಿ ಅಸೆಂಡೆಂಟ್ ಲಗ್ನದಲ್ಲಿ ಬೃಹಸ್ಪತಿ ಮತ್ತು ಬುಧನಿಗೆ ದಿಗ್ಬಲ ಉಂಟು ಅದೇ ಸೂರ್ಯ ಮತ್ತು ಕುಜನಿಗೆ ಹತ್ತನೇ ಮನೆಯಲ್ಲಿ ದಿಗ್ಬಲ ಶನಿಗೆ ಏಳನೇ ಮನೆಯಲ್ಲಿ ದಿಗ್ಬಲ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಚಂದ್ರರಿಗೆ ದಿಗ್ಬಲ ಉಂಟು ಆಯಿತಾ ದ ಪ್ಲಾನೆಟ್ ಗೆಟ್ಸ್ ನೋ ದಿಗ್ಬಲ ಇನ್ ದಿ ಅಪೋಸಿಟ್ ಡೈರೆಕ್ಷನ್ ಅಪೋಸಿಟ್ ಸೈನ್ ವಿತ್ ರೆಫರೆನ್ಸ್ ಟು ದಿಗ್ಬಲ ಹೌಸಸ್ ಆಯಿತಾ ಶನಿ ಹ್ಯಾಸ್ ನೋ ದಿಗ್ಬಲಾ ಇಫ್ ಇ ರೈಸಸ್ ತಿಳ್ಕೊಳ್ಳಿ ದ ಯೂಸ್ ಆಫ್ ದಿಗ್ಬಲಾ ಈಸ್ ದ ಪ್ಲಾನೆಟ್ ವಿತ್ ದಿಗ್ಬಲಾ ವಿಲ್ ಡೈರೆಕ್ಟ್ ದ ನೇಟಿವ್ ಫ್ರೂಟ್ಫುಲಿ ಇನ್ ಇಟ್ಸ್ ದಶಾ ಪೀರಿಯಡ್ಸ್ ಟು ದ ರೆಸ್ಪೆಕ್ಟಿವ್ ಡೈರೆಕ್ಷನ್ ಲಾಡೆಡ್ ಬೈ ಇಟ್ ಅಂದರೆ ಯಾವ ಡೈರೆಕ್ಷನಿಗೆ ಅಧಿಪತಿ ಆಗ್ತಾನೋ ಆ ದಶಾದಲ್ಲಿ ಅವರಿಗೆ ಆ ಡೈರೆಕ್ಷನಲ್ಲಿ ಅತಿ ಉತ್ತಮವಾದ ಫಲಗಳನ್ನು ಕೊಡ್ತಾನೆ ಈಗ ಸನ್ನಿಗೆ ಈಸ್ಟ್ ಡೈರೆಕ್ಷನ್ ಸ್ಯಾಟರ್ನಿಗೆ ವೆಸ್ಟ್ ಡೈರೆಕ್ಷನ್ ಶುಕ್ರನಿಗೆ ಸೌತ್ ಈಸ್ಟ್ ಆಗ್ನೇಯ ದಿಕ್ಕು ಚಂದ್ರನಿಗೆ ಸೌತ್ ವೆಸ್ಟ್ ವಾಯುವ್ಯ ದಿಕ್ಕು ಮಂಗಲ್ನಿಗೆ ಸೌತ್ ದಿಕ್ಕು ಬುಧನಿಗೆ ನಾರ್ತ್ ದಿಕ್ಕು ಬೃಹಸ್ಪತಿಗೆ ನಾರ್ತ್ ಈಸ್ಟ್ ಈಶಾನ್ಯ ದಿಕ್ಕು ರಾಹುವಿಗೆ ಸೌತ್ ವೆಸ್ಟ್ ವಾಯು ಇದು ನೈಋತ್ಯ ದಿಕ್ಕು ಕಾನ್ವರ್ಸ್ ಕಾನ್ವರ್ಸ್ಲಿ ಈ ಫ್ ಅಂಡರ್ ಟೇಕ್ಸ್ ಲಿವಿಂಗ್ ಇನ್ ಆರ್ ಜರ್ನಿಂಗ್ ಟು ದಿ ಡೈರೆಕ್ಷನ್ ಡಿನೋಟೆಡ್ ಬೈ ಎ ಪ್ಲಾನೆಟ್ ವಿದೌಟ್ ಡೈರೆಕ್ಷನ್ ಸ್ಟ್ರೆಂತ್ ದೇರ್ ವಿಲ್ ಬಿ ಅಸ್ಟ್ರಕ್ಷನ್ಸ್ ಆ್ಯಂಡ್ ಲೋಸಸ್ ಅದರಿಂದ ಎಲ್ಲಿ ನಿಮಗೆ ಡೈರೆಕ್ಷನ್ ಸ್ಟ್ರೆಂತ್ ಇದೆಯೋ ಅಲ್ಲಿ ನೀವು ವಾಸ ಮಾಡ್ಬೋದು ಈಗ ನನಗೆ ಫಾರ್ ಎಕ್ಸಾಂಪಲ್ ಮಂಗಲ್ ಸೌತಿನಲ್ಲಿ ಡೈರೆಕ್ಷನ್ ಸ್ಟ್ರೆಂತ್ ಉಂಟು ಅದರಿಂದ ನನ್ನ ಮನೆ ಇರುವುದೇ ದಕ್ಷಿಣ ದಿಕ್ಕಿನಲ್ಲಿ ಬಾಗಿಲು ರೋ ದಕ್ಷಿಣ ದಿಕ್ಕಿನಲ್ಲೇ ರಸ್ತೆ ಬರ್ತದೆ ನೋಡಿ ಎಷ್ಟು ವಾಸ್ತುಬದ್ಧವಾಗಿರ್ತದೆ ಅಂತೇಳಿ ಈಗ ಟಾರಸ್ ಎಸ್ಸೆಂಡೆಂಟ್ ಏನಾಗುತ್ತೆ ವೀನಸ್ टॉरस एसटेंट विटिकुलरली गिव गि रिजल्ट आता सो इन फुल मेजर एसटेटेड विल आलो नाट स्टॉल अप्र देर विल हवेवर बी मोर डॉटर्स सो ये शुक्र ತತ್ವದ ಗುಣ ಇರುವವನು ವೈಲ್ ದ ಫಸ್ಟ್ ಚೈಲ್ಡ್ ವಿಲ್ ಬಿ ಎ ಮೇಲ್ ವೃಷಭ ಲಗ್ನಕ್ಕೆ ತಿಳ್ಕೊಳ್ಳಿ ಈಗ ನಾವು ಶುಕ್ರನ ಬಗ್ಗೆ ಮಾತನಾಡೋಣ ಶುಕ್ರನು ವೃಷಭದ ಅಧಿಪತಿ ಅಂದರೆ ಲಗ್ನಾಧಿಪತಿ ಕಾಲಪುರುಷನ ಎರಡನೇ ಭಾವದ ಅಧಿಪತಿ ಎರಡನೇ ಭಾವವು ಮುಖಕ್ಕೆ ಮಾತಿಗೆ ಆಹಾರಕ್ಕೆ ಸ್ಟೋರೇಜಿಗೆ ಫೈನಾನ್ಸಿಗೆ ಕುಟುಂಬಕ್ಕೆ ಹಾಗೂ ಮಾತಿಗೆ ಮತ್ತು ಬಲಕಣ್ಣಿಗೆ ಕಾರಕನಾಗ್ತಾನೆ ಈ ವೃಷಭದರು ಒಳ್ಳೆಯ ಊಟವನ್ನು ಮಾಡುವವರು ಒಳ್ಳ ಮಾತನಾಡುವರು ಒಳ್ಳೆಯ ಅಡುಗೆಯನ್ನು ಮಾಡುವವರು ಹ್ಯಾಂಡ್ಸಮ್ ಆಗಿರ್ತಾರೆ ಸುಂದರಿಯರಾಗಿರ್ತಾರೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂತ ಕರಿಬೋದು ಹುಟ್ಟು ಶ್ರೀಮಂತರಲ್ಲದಿದ್ದರೂ ದರಿದ್ರಂತೂ ಅಲ್ಲ ಕ್ರಮೇಣ ಶ್ರೀಮಂತರಾಗುವುದರಲ್ಲಿ ಸಂದೇಹವೇ ಇಲ್ಲ ಇವರುಗಳು ಕ್ರಿಯೇಟಿವ್ ವ್ಯಕ್ತಿಗಳು ಇವರಲ್ಲಿ ಸಕಲ ಕಲಾ ಕಲಾವಲ್ಲಾಗುವಂಥ ಶಕ್ತಿ ಇರ್ತದೆ ಇವರುಗಳು ಉತ್ತಮವಾದ ರುಚಿ ರುಚಿಯಾದ ಅಡುಗೆಯನ್ನು ಮಾಡುವಂಥ ಜನರು ತಿಳ್ಕೊಳ್ಳಿ ಅದಕ್ಕೆ ನಾನು ಪಾಸು ಕಿಚನ್ ಅಂತೇಳಿ ಮಾಡಿರೋದು ಅದೇ ಆಯಿತಾ ಶುಕ್ರನು ಕನ್ಯಾದಲ್ಲಿ ನೀಚ ಅದು ಕಾಲಪುರುಷನ ಆರನೇ ಭಾವ ಅಂದರೆ ವರ್ಷಭದವರಿಗೆ ಡಯಾಬಿಟೀಸ್ ಗ್ಯಾರಂಟಿ ಅಂತ ಅರ್ಥವಾಗ್ತದೆ ಇವರಲ್ಲಿ ರಿಲೇಷನ್ಶಿಪ್ ತೊಂದರೆಗಳು ಇರಲಿಕ್ಕೆ ಸಾಕು ಕನ್ಯಾದಲ್ಲಿ ಶುಕ್ರನು ನೀಚನಾದ ಕಾರಣ ಇವರು ಕೇಳು ಪ್ರವೃತ್ತಿಯಲ್ಲಿ ಧುಮುಕಲು ಎಲ್ಲ ಸಾಧ್ಯತೆಗಳು ಇರ್ತದೆ ಯಾಕಂದರೆ ಹೆಂಗಸರ ಸಂಘ ಸಜ್ಜನವನ್ನ ಅಂದರೆ ಹೆಂಗಸ ಸಂಘ ಸಜ್ಜೇನು ಕುಡಿದಂತೆ ಅಂತ ಆಯಿತಾ ಹಾಗೆ ಆಗ್ತದೆ ಇವರಿಗೆ ಅದೇ ಶುಕ್ರ ಮೀನದಲ್ಲಿ ಉಚ್ಚ ಅದು ವೃಷಭದವರಿಗೆ ಲಾಭದ ಮನೆ ಅಂದರೆ ಶುಕ್ರನಿಂದಾಗಿ ಅಥವಾ ಆ ಮನೆಯ ಸೊಸೆಯಿಂದಾಗಿ ಲಾಭವಾಗಲಿಕ್ಕಿದೆ ಬಂದಂಥ ಸೊಸೆಯ ಸಿನಿಮಾ ತಾರೆ ಆಗಿರ್ಬೋದು ಮ್ಯೂಸಿಕ್ ಇಂಟ್ರೊಮೆಸ್ ಇನ್ಸ್ಟ್ರೂಮೆಂಟನ್ನು ಬಾರಿಸುವಾಗಿರ್ಬೋದು ಮ್ಯೂಸಿಕ್ಕಿನಲ್ಲಿ ಅತಿ ಅಗ್ರಗಣ್ಯಗಳಾಗಿರ್ಬೋದು ಡ್ರಾಮಾದಲ್ಲಿ ಮುಂದೆ ಇರ್ಬೋದು ಯಕ್ಷಗಾನದಲ್ಲಿ ಕುಣಿತದಲ್ಲಿ ಅಗ್ರಗಣ್ಯ ಸ್ಥಾನ ಲಭಿಸಿರಬಹುದು ಸವಿರುಚಿ ಇದ್ದರೂ ಇರಬಹುದು ಜಾತಕರು ಫ್ಯಾಷನ್ ಡಿಸೈನರ್ ಸಲೂನ್ ಅಥವಾ ಬ್ಯೂಟಿ ಪಾರ್ಲರ್ಸ್ ಕೂಡ ನಡೆಸ್ಕೊಂಡು ಹೋಗ್ತಿರಬಹುದು ಮೀನರಾಶಿ ಕಾಲಪುಷ್ನ ಹನ್ನೆರಡನೇ ರಾಶಿ ಆದ್ದರಿಂದ ಈ ವೃಷಭದರು ಏನಾದರೂ ಗುರುವಿನ ಕಾರಕತ್ವಗಳಲ್ಲಿ ಒಂದನ್ನು ಗುರುವಿಗಾಗಿ ದಾನ ಮಾಡಬೇಕಾಗಿ ಬರ್ತದೆ ಆದರೆ ಇದರಿಂದ ಏನು ತಿಳಿತದೆ ಶುಕ್ರನು ವೃಷಭ ರಾಶಿಯವರನ್ನು ಒಳ್ಳೆಯ ಕುಕ್ಕನ್ನಾಗಿ ಮಾಡಿಸುವನು ವೃಷಭದವರು ಒಳ್ಳೆಯ ಆಹಾರವನ್ನು ಸೇವ ಜನರು ವೃಷಭದವರು ಕಲಾತ್ಮಕ ಜನರು ವೃಷಭದವರಿಗೆ ಡಯಾಬಿಟೀಸ್ ತೊಂದರೆಗಳು ಬರಲು ಸಾಧ್ಯತೆ ಜಾಸ್ತಿ ಯಾಕಂದರೆ ಕಾಲಪುರುಷನ ಕಾಲಪುರುಷನ ಆರನೇ ಮನೆ ವೃಷಭ ಹೆಣ್ಣು ಮಕ್ಕಳಿಗೆ ಪಿ ಸಿ ಓಡಿ ತೊಂದರೆಗಳು ಬರುವ ಎಲ್ಲ ಸಾಧ್ಯತೆ ಉಂಟು ಕಾರಣ ಶುಕ್ರ ಜಲತತ್ವವನ್ನು ಶುಕ್ರನು ಮ್ಯೂಸಿಕ್ ಲವರ್ಸ್ ಅವರುಗಳು ನಾಟಕ ಕಂಪನಿಯ ಸದಸ್ಯರುಗಳು ಇನ್ನು ನಾವು ಮಂಗಲನ್ನು ತೆಗೆದುಕೊಂಡಲ್ಲಿ ಮಂಗಲನು ಏಳು ಮತ್ತು ಹನ್ನೆರಡನೇ ಮನೆಗಳಲ್ಲಿ ಅಧಿಪತಿಯಾಗ್ತಾನೆ ಅಂದರೆ ಇವರ ಸ್ಪೌಸ್ ಮತ್ತು ಇವರ ಸಂಬಂಧವು ಒಳ್ಳೆಯ ಅಂಟಿನಂತೆ ಅಂಟಿಕೊಂಡಿರ್ತಾರೆ ಆದರೆ ಕೋಪ ಅವಳಲ್ಲಿ ಇರುತ್ತದೆ ನೀಡಲು ಅವಳಲ್ಲಿ ಅಥವಾ ಅವರಲ್ಲಿ ಆಯಿತಾ ಸೋ ಕೆಂಪು ಮಿಶ್ರಿತ ನೋಡಲು ಕೂಡ ಕೆಂಪು ಮಿಶ್ರಿತ ಬಣ್ಣದವರಾಗಿರುತ್ತಾರೆ ಮುಖದ ಮೇಲೆ ಮುಖದ ಮೇಲೇ ಹೇಳುವಂಥ ಕಲೆಯನ್ನು ಹೊಂದಿರ್ತಾಳೆ ಸ್ವಲ್ಪ ಮಟ್ಟಿಗೆ ಅಕ್ಕಲ್ ಜ್ಞಾನವೂ ಬಂದಿರುತ್ತೇನೆ ಧೈರ್ಯವು ಸಾಕಷ್ಟು ಇರ್ತದೆ ಯಾಕಂದರೆ ಮಂಗಲ್ ಇದ್ದಲ್ಲಿ ಅಗ್ನಿತತ್ವ ಹಾಗೂ ಅಗ್ನಿ ಅಗ್ನಿತತ್ವದ ಗ್ರಹ ಅದೇ ಮಂಗಲ್ನ ಮಕರದಲ್ಲಿ ಹುಚ್ಚನಾಗಿರುವುದರಿಂದ ಮಕರ ರಾಶಿಯು ಕಾಲಪುರುಷನ ಕರ್ಮಸ್ಥಾನವಾದ ಕಾರಣ ಏನಾಯಿತು ಇವರುಗಳು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಪೆಟ್ಟೊಂದು ತುಂಡೆರಡು ಸಂಪ್ರದಾಯದವರು ಯಾರಿಗೂ ಹೆದರದವರು ಒಂದು ರೀತಿಯಲ್ಲಿ ಮಿಲಿಟ್ರಿ ಕ್ಯಾಪ್ಟನ್ ಅಂದರೂ ತಪ್ಪಾಗೋದು ಅಥವಾ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರಂದು ತಪ್ಪಾಗೋದು ಅದನ್ನು ವೃಷಭದವರು ಉತ್ತಮ ಆಡಳಿತಗಾರರು ಗುಡ್ ಅಡ್ಮಿನಿಸ್ಟ್ರೇಟರ್ಸ್ ಧ್ಯಾನ ಯೋಗ ಎಲ್ಲ ಚೆನ್ನಾಗಿರ್ತದೆ ಸಾಮಾನ್ಯವಾಗಿ ದೇವಿ ಆರಾ ಆರಾಧಿಕರಾಗಿರುತ್ತಾರೆ ಆಯಿತಾ ಹಾಗೆಯೇ ಮಂಗಲ್ ಹನ್ನೆರಡನೇ ಮನೆಯಲ್ಲಿ ಅಂದರೆ ಮಂಗಲ್ ದೋಷ ಶುಕ್ರನಿಂದ ಇರ್ತದೆ ಮಂಗಲ್ ದೋಷ ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಮ್ಮನವರ ಕಾಟ ಅಂತ ಹೇಳ್ತಾರೆ ಮಂಗಲ್ನು ವೃಷಭದವರ ವೃಷಭದವರನ್ನು ಕ್ವಿಕ್ ಡಿಸಿಷನ್ ತೆಗೆದುಕೊಳ್ಳುವವರನ್ನಾಗಿ ಮಾಡ್ತಾರೆ ಆದ್ದರಿಂದ ಇವರು ಶೇರ್ ಮಾರ್ಕೆಟಿಗೆ ನಾಲಾಯ್ಕ ವ್ಯಕ್ತಿಗಳು ಆದರೆ ಇದು ಮನೆಯಲ್ಲಿ ಗುರು ಅದೇ ಇದೇ ಮನೆಯಲ್ಲಿ ಗುರು ನೀಚ ಗುರು ಈ ವೃಷಭ ಲಗ್ನದವರಿಗೆ ಎಂಟನೇ ಭಾವ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಗುರು ಎಂಟನೇ ಮನೆ ಹೇಗೆ ಎಸ್ ಲಾಭ ಹನ್ ಹನ್ನೊಂದನೇ ಮನೆ ಅಧಿಪತಿ ನೋಡಿ ಹನ್ನೊಂದನೇ ಮನೆ ಅಧಿಪತಿ ಅಷ್ಟಮ ಸ್ಥಾನ ಅಕ್ಕಲ್ಟಿನ ಸ್ಥಾನ ಆಯಿತಾ ಸೋ ಇದೆಲ್ಲ ಆಮೇಲೆ ಮಾಡ್ತೇನೆ ನಾನು ಅಂದರೆ ಧಾರ್ಮಿಕ ಮಂತ್ರವೆಲ್ಲವುದನ್ನು ಅನುಸರಿಸುವ ಜನಾಂಗಕ್ಕೆ ಸೇರಿದವರು ಮಕರದಲ್ಲಿ ನೀಚ ಅಂದರೆ ಗುರುವಿನ ಕಾರಕತ್ವಗಳೆಲ್ಲವೂ ಎಡವಟ್ಟು ಇವರುಗಳಿಗೆ ಆಗ್ತದೆ ಗುರುವಿನ ಕಾರಕತ್ವ ಏನು ಉಪದೇಶ ಮಾಡುವುದು ಓಕೆ ಎಲ್ಲಿ ಉಪದೇಶ ಮಾಡ್ತಾರೋ ಅಲ್ಲಿ ಜನ ಲೈಕ್ ಮಾಡಲ್ಲ ಯಾಕಂದರೆ ಗೊತ್ತು ಗೊತ್ತಲ್ಲ ನಿಮಗೆ ಅದೇ ಗುರು ನೈಸರ್ಗಿಕ ಸುಖಭಾವದಲ್ಲಿ ಭಾವದಲ್ಲಿ ಹುಚ್ಚನಾಗಿರ್ತಾನೆ ನಾಲ್ಕನೇ ಮನೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಅಂದರೆ ಇವರುಗಳು ಸುಖ ಸಂತೋಷವನ್ನು ಅನುಭವಿಸುವವರಾಗಿರ್ತಾರೆ ಕರ್ಮಕಾರಕನಾದ ಗುರುವಿನಿಂದಾಗಿ ಈ ವೃಷಭದವರಿಗೆ ವೃತ್ತಿಯಲ್ಲಿ ಲಾಭವಾಗಬಹುದು ಆಯಿತಾ ಆಮೇಲೆ ಇವರು ವಿದ್ಯಾಭ್ಯಾಸದಲ್ಲಿ ಮುಂದುವರಿಯುತ್ತಾರೆ ಆದ್ದರಿಂದ ವೃಷಭ ರಾಶಿಯವರನ್ನು ಜ್ಯೋತಿಷ್ಯರನ್ನಾಗಿ ಮಾಡುವನು ವೃಷಭದವರನ್ನು ಒಳ್ಳೆಯ ಎಜುಕೇಟೆಡ್ ಆಗಿ ಮಾಡುವನು ಉತ್ತಮ ಧಾರ್ಮಿಕ ಅನುಕರಣೀಯರನ್ನಾಗಿ ಮಾಡುವನು ಹಿರಿಯ ಅಣ್ಣನಿಗೆ ಮರ್ಯಾದೆಯನ್ನು ಕೊಡುವವನಾಗಿರುತ್ತಾನೆ ಆಯಿತಾ ಯಾಕಂದರೆ ಹನ್ನೊಂದನೇ ಮನೆ ಅಲ್ವಾ ಹನ್ನೊಂದನೇ ಮನೆ ಹಿರಿಯ ಅಣ್ಣನಿಗೆ ಕಾರಕ ಇಲ್ಲಿ ಚಂದ್ರನು ಉಚ್ಚ ಎಲ್ಲಿ ಸುಖ ಇದು ವೃಷಭದಲ್ಲಿ ಅಂದರೆ ಅನ್ನದ ಅನ್ನ ಅನ್ನದ ಕಾರಕತ್ವವಾದ ಚಂದ್ರನು ಹುಚ್ಚನಾದ ಕಾರಣ ಇವರುಗಳಿಗೆ ಊಟಕ್ಕೆ ಯಾವ ರೀತಿಯಲ್ಲಿ ಬರಗುಡಿ ಇಲ್ಲ ಚಂದ್ರನು ಮನೋಕಾರಕ ಅಂದರೆ ಇವರುಗಳು ಕೊಡುಗೈ ದಾನಿ ಕೈ ಎತ್ತಿ ದಾನವನ್ನು ಮಾಡುವವರು ಯಾಕಂದರೆ ಹುಚ್ಚ ಅಲ್ವೋ ಚಂದ್ರನು ವೃಶ್ಚಿಕದಲ್ಲಿ ನೀಚ ಅಂದರೆ ಇವರ ಸಪ್ತಮ ಸ್ಥಾನದಲ್ಲಿ ಚಂದ್ರ ನೀಚ ಸತ್ತ ಅರ್ಥಾತ್ ಇವರ ಸ್ಪೋ ಸ್ವಲ್ಪ ನೀಚ ಬುದ್ಧಿಯನ್ನು ಇವರುಗಳಿಗೆ ತೋರಿಸಬಹುದು ಆದರೂ ಹುಷಾರ್ ಇರಬೇಕಾಗತ್ತೆ ಆಯ್ತಾ ಆಮೇಲೆ ಚಂದ್ರನು ಈ ರಾಶಿಯಲ್ಲಿ ಹುಚ್ಚನಾದ ಕಾರಣ ವೃಷಭದವರನ್ನು ಕೊಡುಗೈ ದಾನಿಯನ್ನಾಗಿ ಮಾಡ್ತಾನೆ ತಿಳ್ಕೊಳ್ಳಿ ಅದು ಯಾರಿಗೆ ಮಾಡ್ತಾನೆ ಅವರ ಸಂಸಾರದ ಮಂದಿಗಳಿಗೆ ಮಾಡ್ತಾರೆ ಯಾಕಂದರೆ ಅದು ಕಾಲಪುರುಷನ ಎಷ್ಟನೇ ಮನೆ ನಾಲ್ಕನೇ ಮನೆ ಸುಖಸ್ಥಾನ ವೃಷಭದ ಲಗ್ನದಿಂದ ಮೂರನೇ ಭಾವ ತಿಳ್ಕೊಳ್ಳಿ ಚಂದ್ರನು ಉತ್ತಮ ಆಹಾರ ಸೇವೆಯನ್ನು ಸೇವನೆಯನ್ನು ಮಾಡಿಸ್ತಾನೆ ಚಂದ್ರನು ಉತ್ತಮ ವಾಚಾಳಿಯನ್ನಾಗಿ ಮಾಡ್ತಾನೆ ಚಂದ್ರನು ಉತ್ತಮ ಕೇರಿಂಗ್ ಯಾಕಂದರೆ ತಾಯಿಯ ಸ್ವಭಾವ ಚಂದ್ರನಿಗೆ ಇಲ್ಲಿ ಉಚ್ಚ ಸೊ ಒಳ್ಳೆ ರೀತಿಯಲ್ಲಿ ಕೇರಿಂಗ್ ಮಾಡುವವರು ಅಂತ ಮುಖ್ಯವಾಗಿ ಸಂಸಾರ ಸದಸ್ಯಗಳನ್ನು ಅದರಲ್ಲಿ ಸಿಬ್ಲಿಂಗ್ಸನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಕಾರಣ ಇದು ಮೂರನೇ ಮನೆ ರಾಶಿಗೆ ಮೂರನೇ ಮನೆ ಸಿಬ್ಲಿಂಗ್ಸ್ ಆಯಿತಾ ಸಿಬ್ಲಿಂಗ್ಸ್ ಕೂಡ ಸುಖವಾಗಿರ್ತಾರೆ ಯಾಕಂದರೆ ಇದು ನೈಸರ್ಗಿಕ ನಾಲ್ಕನೇ ಮನೆ ನೆರೆಯವರಿಗೆ ಸಣ್ಣ ಪುಟ್ಟ ಪ್ರಯಾಣಗಳಿಗೆ ಕಾಂಪಿಟಿಷನಿಗೆ ಎಲ್ಲ ಈ ಮೂರನೇ ಮನೆ ಸಾರಿಗೆ ಸಂಪರ್ಕಕ್ಕೆ ದೂರವಾಣಿಗೆ ಇತ್ಯಾದಿ ಕಾರಕವಾಗುತ್ತದೆ ಆದ್ದರಿಂದ ವೃಷಭದವರು ಇದರಲ್ಲೆಲ್ಲ ಉಸ್ತಾದ್ ಇನ್ನು ಸೂರ್ಯನ ವೃಷಭದವರಿಗೆ ಸುಖ ಸಂತೋಷದ ಭಾವದ ಅಧಿಪತಿಯಾಗಿ ಮೇಷದಲ್ಲಿ ಅಂದರೆ ವೇಸ್ಥಾನದಲ್ಲಿ ಉಚ್ಚ ಹಾಗೂ ಇವರ ಷಷ್ಠದಲ್ಲಿ ನೀಚ ಅರ್ಥಾತ್ ವೃಷಭದವರ ತಂದೆಯ ಆರೋಗ್ಯವು ಮಧ್ಯೆ ಮಧ್ಯೆ ಕೆಡಲು ಸಾಧ್ಯತೆ ಉಂಟು ಇವರುಗಳ ತಂದೆಯು ಆಸ್ಪತ್ರೆಗೆ ಸೇರುವ ಸಾಧ್ಯತೆ ಉಂಟು ಸರ್ಕಾರ ಇವರುಗಳಿಗೆ ನಷ್ಟವನ್ನು ಮಾಡಲಿಕ್ಕೆ ಸಾಕು ತಂದೆಯು ಖರ್ಚಿಗೆ ಕಾರಣವಾಗಲು ಸಾಕು ವೃಷಭದವರ ಸುಖವು ಸ್ಟೇಕಿಂಗ್ ಸ್ಟೇಕಿಂಗಿಗೆ ಹೋಗುತ್ತದೆ ಕಾರಣ ಸುಖಾಧಿಪತಿಯಾದ ಸೂರ್ಯನ ವೇದಲಿ ಉಚ್ಚ ಆರನೇ ಮನೆಯಲ್ಲಿ ನೀಚ ವೃಷಭದವರ ತಂದೆಯು ಆರೋಗ್ಯ ಕೆಡಲು ಸಾಧ್ಯ ವೃಷಭದವರಿಗೆ ತಂದೆಯ ನಷ್ಟಕ್ಕೆ ಕಾರಕ ವೃಷಭದವರಿಗೆ ತಮ್ಮ ಆತ್ಮಬಲವೇ ಸಂಶಯಕ್ಕೆ ಕೆಲವೊಮ್ಮೆ ಹಾಕಿಸುತ್ತೆ ಓಕೆ ಸೊ ಕೆಲವೊಮ್ಮೆ ಕಾರಣ ವೇದದಲ್ಲಿ ಸೂರ್ಯನು ಉಚ್ಚ ಇವರು ಇವರುಗಳಿಗೆ ಸುಖವನ್ನು ಪಡೆಯಲು ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಇವರುಗಳು ಸಾರ್ವಜನಿಕವಾಗಿ ಪಾಪ್ಯುಲರ್ ಫಿಗರ್ ಆಗಿರ್ತಾರೆ ಕಾರಣ ತುಲಾದಲ್ಲಿ ಸೂರ್ಯ ನಿಚ್ಚ ನೀಚ ಸೂರ್ಯ ವೃಷಭದವರೆಗೆ ಆರನೇ ಮನೆ ಓಕೆ ಸೂರ್ಯ ನೈಸರ್ಗಿಕ ಸಪ್ತಮ ಭಾವ ಪಬ್ಲಿಕ್ ಎಲ್ಲರಿಗೂ ಬೇಕೆನಿಸಿಕೊಳ್ತಾರೆ ಇನ್ನು ಮೇಷದಲ್ಲಿ ಧರ್ಮ ಮತ್ತು ಕರ್ಮಾಧಿಪತಿ ಶನಿ ನೀಚ ಅಂದರೆ ಇವರುಗಳು ಕರ್ಮದಲ್ಲಿ ಮಾತ್ರ ಸಾಕಷ್ಟು ದೈಹಿಕ ಶ್ರಮವನ್ನು ಹಾಕಬೇಕಾಗ್ತದೆ ಅದೇ ಶನಿಯ ನೈಸರ್ಗಿಕ ಆರನೇ ಮನೆಯಾದ ತುಲಾದಲ್ಲಿ ಉಚ್ಚ ಅಂದರೆ ಇವರುಗಳು ಸರ್ವೇ ಸಾಮಾನ್ಯವಾಗಿ ಆರೋಗ್ಯವಾಗಿ ಇರ್ತಾರೆ ಇವರುಗಳಿಗೆ ಸರ್ವೀಸ್ನಲ್ಲಿಯೇ ಪರಮ ಸುಖವಿರುತ್ತದೆ ಹಾರ್ಡ್ ವರ್ಕ್ ಈಸ್ ರಿಕ್ವಾಯರ್ಡ್ ಟು ಕಮ್ ಅಪ್ ಇನ್ ದ ಲೈಫ್ ಫಾರ್ ದಿಸ್ ಸ್ಟಾರ್ಸ್ ಪೀಪಲ್ ಇವರುಗಳಿಗೆ ಸರ್ವೀಸ್ನಲ್ಲಿಯೇ ಸುಖ ಜಾಸ್ತಿ ಸಿಗ್ತದೆ ಆರೋಗ್ಯವೇ ಭಾಗ್ಯ ಎನ್ನುವರು ಇನ್ನು ಬುಧನು ಇವರ ಲಗ್ನಕ್ಕೆ ಎರಡು ಮತ್ತು ಐದನೇ ಮನೆ ಅಧಿಪತಿ ಅಂದರು ಆ ಮಾತಿನ ಮಲ್ಲರು ಹಾಗೂ ಇವರ ಮಕ್ಕಳು ಭಾಳ ಅತಿ ಬುದ್ಧಿವಂತರು ಹಾಗೂ ಎಜುಕೇಟೆಡ್ ಆಗಿರುತ್ತಾರೆ ತಿಳ್ಕೊಳ್ಳಿ ಆಯಿತಾ ಕಂಪ್ಯೂಟರ್ ಸೇವೆಯಾಗಿರ್ತಾರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟ್ರಲ್ಲಿ ಕೆಲಸ ಮಾಡುವರಾಗಿರ್ತಾರೆ ಇವರು ಕಂಪ್ಯೂಟ್ರ್ ಸಾಫ್ಟ್ವೇರ್ನಲ್ಲಿ ಕೂಡ ಕೆಲಸ ಮಾಡುವರಾಗಿರುತ್ತಾರೆ ಬುಧ ಅಲ್ವಾ ಹಾಗೂ ಮೂರು ಮತ್ತು ಆರನೇ ನೈಸರ್ಗಿಕ ಮೂರು ಮತ್ತು ಆರನೇ ಭಾವದ ಅಧಿಪತಿ ಆದ್ದರಿಂದ ಸಾರಿಗೆ ಸಂಪರ್ಕ ದೂರವಾಣಿ ಡಿಜಿಟಲ್ ಮೀಡಿಯಾ ಇದರಲ್ಲೆಲ್ಲ ಇರ್ತಾರೆ ಸರ್ವೀಸಲ್ಲಿ ಇವರಿಗೆ ಜಾಸ್ತಿ ಆರನೇ ಮನೆ ಸರ್ವೀಸಸ್ಸಿಗೆ ಸೊ ಇವರುಗಳು ಉತ್ತಮ ಆರೇಟರ್ ಕೂಡ ಇವರುಗಳು ಸಾರಿಗೆ ಸಂಪರ್ಕ ಹಾಗೂ ದೂರವಾಣಿ ಸಾಕಷ್ಟು ಆಸ್ತಿಯನ್ನು ತೋರಿಸ್ತಾರೆ ಮಿತರು ಕಾಂಪಿಟಿಷನ್ ಕಾಂಪಿಟಿಷನ್ನ ಮನೆ ಇದು ಹಾಬೀಸಿನ ಮನೆ ಅಂದರೆ ಇದು ಒಂದು ಮೂರನೇ ಮನೆ ಅಲ್ವಾ ನೆರೆಹೊರೆ ಮನೆ ಅಂದರೆ ವೃಷಭ ಲಗ್ನದವರು ನೆರೆಹೊರೆ ಜೊತೆ ಸಾಕಷ್ಟು ಒಳ್ಳೆಯರಾಗಿರ್ತಾರೆ ಯಾಕಂದರೆ ಮೂರನೇ ಮನೆ ಯಾವುದದು ಮೂರನೇ ಮನೆ ಇವರಿಗೆ ಕರ್ಕ ರಾಶಿ ಬರ್ತದೆ ಇವರು ಒಳ್ಳೆಯ ವಾಚಾಳಿಗಳು ಈ ನೆರೆಹೊರೆಯವರಿಗೆ ತಿಂಡಿ ಗಿಂಡಿ ಎಲ್ಲ ಇರ್ತಾರೆ ಇವರು ಸಣ್ಣಪಟ್ಟ ಪ್ರಯಾಣಗಳನ್ನು ಮಾಡೋದು ಜಾಸ್ತಿ ಇವರು ಕಂಪ್ಯೂಟರ್ ಮತ್ತು ಡಿಜಿಟಲ್ ಮೀಡಿಯಾವನ್ನೇ ಪಸಂದ್ ಮಾಡ್ತಾರೆ ಇವರ ಮಕ್ಕಳು ಅತಿ ಚುರುಕು ಮತ್ತು ಬುದ್ಧಿವಂತರು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟ್ರಲ್ಲಿ ಕೆಲಸವನ್ನು ಮಾಡುವಂಥ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥ ಕಂಪ್ಯೂಟ್ರ್ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡುವಂಥ ಸು ಇನ್ಫೋಸಿಸ್ ಅಂತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥ ಇವರು ಇದು ವೃಷಭ ಲಗ್ನದವರು ಶನಿ ಮತ್ತು ಬುಧನು ಜ್ಯೋತಿಷ್ಯಕ್ಕೂ ಕಾರಕಗ್ರಹಣದಿಂದ ಇವರು ಜ್ಯೋತಿಷ್ಯದಲ್ಲಿಯೂ ಕ್ರಿಯೇಟಿವಿಟಿ ಕೆಲಸವನ್ನು ಮಾಡ್ತಾ ಇರ್ತಾರೆ ನೋಡಿ ನಾರ್ಮಲಿ ನಾನು ಅಂಥ ಇದನ್ನೆಲ್ಲ ನೋಡಿ ಇದು ನನ್ನ ಕ್ರಿಯೇಟಿವ್ ವಿಡಿಯೋ ಇದು ನಾನಾಗಿ ತಲೆ ಕೆಡಿಸ್ಕೊಂಡು ನಿಮಗೆ ಬರಿತಾ ಇದ್ದೇನೆ ಅಂದರೆ ಬುಧ ಹುಚ್ಚ ಎಲ್ಲಿ ಹುಚ್ಚ ಎಲ್ಲಿ ನೀಚ ಆ ಇಡೀ ಹನ್ನೆರಡು ಮನೆಯ ಗುಣಗಳು ನಿಮ್ಮಲ್ಲಿ ಬರುವ ಹಾಗೆ ನಾನು ತಲೆ ಇರ್ತೇನೆ ಇದು ಒಟ್ಟಾರ ಮೇಲೆ ಇಲ್ಲಿಗೆ ಮೇಷ ವೃಷಭ ಮಿಥುನ ಮುಗಿದಾಗಾಯಿತು ಆಯಿತಾ ಸೊ ನಿಧಾನವಾಗಿ ಓದಿ ಅರ್ಥ ಮಾಡಿಕೊಳ್ಳಿ ಆಮೇಲೆ ಬೇರೆ ಒಂದು ರಾಶಿಯನ್ನು ತೆಗೆದುಕೊಂಡು ನೀವು ಕೂಡ ಪ್ರಯತ್ನ ಮಾಡಬೇಕು ಈಗ ನಾನು ಹೇಳುವುದು ನೀವು ಬೇರೆ ಅಪ್ಲೈ ಮಾಡಬೇಕು ಕಲಿಯುವುದಂತಲ್ಲ ಆ ಒಂದು ಇಂಟ್ರೆಸ್ಟ್ ನೀವು ತೋರಿಸ್ಬೇಕು ಆವಾಗಲೇ ನೀವು ಜ್ಯೋತಿಷ್ಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತಾ ಇಷ್ಟೊಂದು ಹೇಳಿ ಇಲ್ಲಿ ಮುಗಿಸ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಏಟ್ಸ್ ಮೈ ಮೊಬೈಲ್ ನಂಬರ್ ಮತ್ತೆ ನಂಬರ್ ಕೇಳಬೇಡಿ ಅಡ್ರೆಸ್ ಅಂತೂ ಹೇಳೋದೇ ಇಲ್ಲ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ